ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ಡಿ ಬಾಸ್ ಫ್ಯಾನ್ಸ್ಗಳಿಗೆ, ಅವ್ರ ಸೆಲೆಬ್ರಿಟೀಸ್ಗೆ ಒಂದು ಹಬ್ಬ ಅಂತ ಹೇಳ್ಬೋದು. ನಾನು ಯಾರಿಗೂ ಡಿ ಬಾಸ್ ಫ್ಯಾನ್ಸ್ಗಳಿಗೆ ದಯವಿಟ್ಟು ಈ ಸಿನಿಮಾನ ಬಂದು ನೋಡಿ, ಚೆನ್ನಾಗಿದೆ ಹಿಂಗೆಲ್ಲ ಹೇಳೋಂಥ ತಪ್ಪೇ ಮಾಡಲ್ಲ. ಯಾಕೆಂದರೆ ಡಿ ಬಾಸ್ ಫ್ಯಾನ್ಸ್ಗೆ ಇದೊಂದು ಹಬ್ಬ. ಹಬ್ಬ ಅಂದರೆ ಅವ್ರ ಮನೆ ಹಬ್ಬ. ಸೊ ಹಾಗಾಗಿ ಅವ್ರ ಮನೆ ಹಬ್ಬ ಅಂದಾಗ ಏನಾಗುತ್ತೆ, ಅವ್ರು ಬಂದು ಹಬ್ಬದ ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ವೆಜ್ಜು ನಾನ್ ವೆಜ್ಜು ಏನು, ಕ್ರ್ಯಾಬು, ಫಿಶು, ಪ್ರಾನ್ಸು, ಆಮೇಲೆ ಕಡುಬು, ಹೋಳಿಗೆ ಎಲ್ಲ ಇದೆ. ಎಲ್ಲ ಇದೆ, ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಹಬ್ಬದೂಟ ಮಾಡ್ಕೊಂಡು ಹೋಗಿ. ಆ್ಯಂಡ್ ನನಗಂತೂ ನನಗೆ ಅದರಿಂದ ಆಚೆ ಬರೋಕೆ ಆಗ್ತಿಲ್ಲ ಸಿನಿಮಾಯಿಂದ. ಯಾಕೆಂದರೆ ಏನು ಒಳ್ಳೆ ಮುತ್ತು ಪೋಣಿಸ್ದಂಗಿದೆ ಒಂದೊಂದು ಡೈಲಾಗು. ಮಾಸ್ತಿ ಅವರು ಅದ್ಭುತವಾಗಿ ಬರೆದಿದ್ದಾರೆ. ಹರಿಕೃಷ್ಣ ಸರ್ ಮ್ಯೂಸಿಕ್ ಅಂತೂ ಏನು, ಹಂಗೆ ಕೈ ಅಂತ ಕೂದಲು ನಿಂತು ಬಿಡ್ತದೆ, ಹಂಗೆ ರೋಮ ಎದ್ದು ನಿಲ್ಲುತ್ತೆ ಅಂತಾರಲ್ಲ ಹಂಗೆ. ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದಾಗ ಒಂಥರ ಜುಮ್ ಅನ್ನುತ್ತೆ. ಮತ್ತು ತರುಣ್ ಅವ್ರ ಡೈರೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಅವಾಗಿಂದ, ಇಷ್ಟು ವರ್ಷ ನೀವು ನೋಡಿರೋ ದರ್ಶನ್ ಸರ್ ಮೂವಿನೇ ಬೇರೆ, ಈ ಮೂವಿನೇ ಬೇರೆ. ಸೊ D56 ಅನ್ನೋದು ಒಂದು ಹಿಸ್ಟ್ರಿ ಆದರೂ ಆಯಿತು. ಯಾಕೆಂದರೆ ಅವ್ರನ್ನ ಇಷ್ಟು ಚೆನ್ನಾಗಿ, ಅವರಲ್ಲಿ ಇರೋಂಥ ಪ್ರತಿಯೊಂದು ಅಂಶನೂ ಆಚೆ ತೆಗೆದಿದ್ದಾರೆ ತರುಣ್ ಅವರು. ಯಾಕೆಂದರೆ ಅವ್ರ ಹೈಟು ವೆಯ್ಟು ಇಟ್ಕೊಂಡು ಬೇರೆ ಎಂಥ ಸಿನಿಮಾ ಬೇಕಾದ್ರೆ ಮಾಡ್ಬೋದಾಗಿತ್ತು. ಬಟ್ ನಿಜವಾಗ್ಲೂ ಒಂದು ರೈತರ ಬಗ್ಗೆ ಕಾಳಜಿ, ರೈತರ ಬಗ್ಗೆ ಅನ್ನೋದಕ್ಕಿಂತ ಜಾತಿ ಬಗ್ಗೆ ಕಾಳಜಿ, ಆಮೇಲೆ ಒಂದು ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಎಲ್ಲ ಇದೆ. ಎಲ್ಲದರ ಜೊತೆಗೆ ಒಂದು ಮಸಾಲಾ ಪ್ಯಾಕೇಜು ಇದೆ. ಆ ಕಡೆ ಒಂದು ಒಳ್ಳೆ ರೊಮ್ಯಾನ್ಸ್ ಥರ ಒಂದು ಹಾಡು ಇದೆ, ಈ ಕಡೆ ಸೆಂಟಿಮೆಂಟ್ ದರ್ಶನ್ ಸರ್ ಹತ್ತಾಗಂತೂ ಎಲ್ಲರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಇಲ್ಲಿ. ಆಮೇಲೆ ಫೈಟಿಂಗ್ ಅಂತೂ ಯಾವ ಲ್ಯಾಂಗ್ವೇಜಲ್ಲೂ ನಾನು ನೋಡಿಲ್ಲ ಬಿಡಿ, ನೆಕ್ಸ್ಟ್ ಲೆವೆಲಲ್ಲಿದೆ ಫೈಟಿಂಗ್. ಇದು ಕೈ ಕಟ್ಟಾಗ ಬರೀ ಬಾಯಲ್ಲೆಲ್ಲ ಫೈಟಿಂಗ್ ಮಾಡಿಸಿದ್ರೆ ಇದರಲ್ಲಿ ಆ ರೇಂಜಲ್ಲಿದೆ ಫೈಟಿಂಗು. ಆ್ಯಂಡ್ ಪ್ರತಿಯೊಬ್ಬರ ಆ್ಯಕ್ಟಿಂಗು ಚೆನ್ನಾಗಿದೆ. ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಸಿನಿಮಾಲಿ. ಈಗ ದರ್ಶನ್ ಸರ್ ಅಂದ್ಬಿಟ್ಟು ಬರೀ ದರ್ಶನ್ ಸರ್ಗೆ ಮಾತ್ರ ಅಂತಲ್ಲ, ಆರಾಧನವರೆಗೂ ಎಷ್ಟು ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಮೂವಿ ಅನ್ಸಲ್ಲ. ಆ್ಯಂಡ್ ಬಿರಾದರ್ ಸರ್, ನೀವು ಇಡೀ ಸಿನಿಮಾಯಿಂದ ಆಚೆ ಹೋಗ್ಬೇಕಾದ್ರೆ ಒಂದು ಕ್ಯಾರೆಕ್ಟರ್ ತಲೆಯಲ್ಲಿ ಉಳಿಯುತ್ತೆ, ಅದು ಬಿರಾದರ್ ಸರ್ ಕ್ಯಾರೆಕ್ಟರ್, ಅದು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಭುವನ್ ಸರ್, ಕುಮಾರ್ ಭುವನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರವಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಎರಡು ನಮ್ಮ ಶ್ರುತಿ ಮೇಡಮ್ ಅಂತೂ ಅದ್ಭುತವಾಗಿದೆ, ಮಜ್ಜೆ ಇದೆ ಅವ್ರದ್ದು. ಒಂದು ಯಾವುದೋ ಒಂದು ಸೀನಲ್ಲಿ ಅಂತೂ ಅವರಿದ್ದಾನೆ, ಅವರು ದರ್ಶನ್ ಸರ್ ಕಣ್ಣು ಬರುತ್ತೆ ಅಂತ ತೋರಿಸಿದ್ದಾರೆ. ಏ ಭಾಳ ಮಜಾ ಇದೆ ರೀ ನಿಜವಾಗ್ಲು. ಇಲ್ಲ ಇವಾಗ ಫಸ್ಟ್ ಟೈಮ್ ನೋಡಿದ್ದು ನಾನು. ಇಲ್ಲಿನ ದರ್ಶನ್ ಸರ್ ಫ್ಯಾನ್ಸ್ ಸೆಲೆಬ್ರಿಟೀಸ್ ಇದಾರಲ್ಲ, ಅವರಿಂದ ಒಂದಷ್ಟು ಡೈಲಾಗ್ ಕೇಳಿಸಿಲ್ಲ ನನಗೆ. ಯಾಕೆಂದ್ರೆ ಓನ್ ಕಿರ್ಚಾಡ್ತಾ ಇದ್ರು. ಇನ್ನೊಂದ್ಸಲ ನಾನು ಬರೀ ಡೈಲಾಗ್ ಕೇಳೋಕ್ಕಾದ್ರೂ ಇನ್ನೊಂದ್ಸಲ ಬಂದು ಸಿನಿಮಾನ ನೋಡ್ತೀನಿ. ಹೌದು ಇಲ್ಲ, ಈ ಸಿನಿಮಾನ ಏನು ಗೊತ್ತಾ, ಈಸಿಲಿ ಒಂದು 4-5 ಸಲ ನೋಡ್ಬೋದು ರೀ. ಯಾಕಂದ್ರೆ ಒಂದೊಂದ್ಸಲ ನೋಡಿದಾಗ ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದ್ಸಲ ನೋಡಿದಾಗ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಸಿ ದಟ್ಸ್ ದ ಕ್ರಿಯೇಟಿವಿಟಿ ಆಫ್ ಎನಿ ಡೈರೆಕ್ಟರ್. ಯಾಕೆಂದ್ರೆ ಒಬ್ಬರು ಡೈರೆಕ್ಟರ್ ಆದವರು ಇವಾಗ ದರ್ಶನ್ ಸರ್ ದೊಡ್ಡ ಸೂಪರ್ ಸ್ಟಾರ್ ಇಟ್ಕೊಂಡು ಅವರೊಬ್ಬರನ್ನ ಹೈಲೈಟ್ ಮಾಡಿ ತೆಗಿಬೋದಾಗಿತ್ತು. ಬಟ್ ಪ್ರತಿಯೊಬ್ಬರ ಕ್ಯಾರೆಕ್ಟರ್ನು ಹೈಲೈಟ್ ಮಾಡಿದ್ದಾರೆ, ಪ್ರತಿಯೊಂದು ಸೀನೂ ಹೈಲೈಟ್ ಮಾಡಿದ್ದಾರೆ. ಆಮೇಲೆ ಒಂದು ಹೊಸ ಸೆಟ್ ಹಾಕಿ ಒಂದು ಹೊಸ ಸೃಷ್ಟಿ ಲೋಕನ ಸೃಷ್ಟಿ ಮಾಡಿದ್ದಾರೆ. ನಿಮ್ಗೆ ಎಲ್ಲೂ ಯಾವ ಬಿಲ್ಡಿಂಗ್ ಕಾಣಲ್ಲ, ಎಲ್ಲೂ ಒಂಥರ ಯಾವುದೋ ಇದು ಇವಾಗಿನ ಸಿನಿಮಾ ಅನ್ಸಲ್ಲ. 70ರ ದಶಕದ ಏನು ಫೀಲ್ ಇಟ್ಕೊಂಡಿದ್ರೆ ಅದೇ ಫೀಲಲ್ಲಿದೆ. ಸೊ ಇನ್ನು ಹೇಳ್ತಾ ಹೋದ್ರೆ ಸಾಕಾಗಲ್ಲ ರೀ. ಡಬಲ್ ಶೇಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇದು ಏನು ಅನಿಸಿಕೆ? ಇಲ್ಲ, ಡಬಲ್ ಶೇಡ್ ಅನ್ನೋಕ್ಕಿಂತ ಏನು ಗೊತ್ತಾ, ಅದೇನ ಹೇಳಿದ್ದು ನಾನು, ಈ ಶೇಡು ಆ ಶೇಡು ಅಂತ ಇಡೀ ಸಿನಿಮಾನ ನೋಡಲೇ ಇಲ್ಲ. ಇಡೀ ಸಿನಿಮಾನ ಒಬ್ಬ ಪ್ರೇಕ್ಷಕನಾಗಿ ಏನಾಗುತ್ತೆ 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 ಅಂತ ನೋಡ್ತಾ ಇದ್ದೆ. ಸೊ ಅದು ಅದೇ ಹೇಳಿದ್ದು ವಯಸ್ಸು ನನಗೆ ಇವಾಗ ಅನಿಸ್ತಾ ಇದೆ ದರ್ಶನ್ ಸರ್ಗೆ ಇನ್ನೂ ಒಂದು 10-20 ವರ್ಷ ಆದಮೇಲೆ ಅವ್ರ ಕ್ರೇಸ್ ಹಿಂಗೆ ಇರುತ್ತೆ ಅನ್ನೋದಕ್ಕೆ ಈ ಮೂವಿ ಸಾಕ್ಷಿ. ಯಾಕೆ ಗೊತ್ತಾ, ಫುಲ್ಲು ವಯಸ್ಸಾಗಿರೋ ಥರ ಕಾಣಿದ ಥರ ಮಾಡ್ಯಾರೆ. ಸೊ ಇನ್ನು 20 ವರ್ಷ ಆದಮೇಲೆ ದರ್ಶನ್ ಸರ್ ಹೆಂಗೆ ಕಾಣ್ಬೋದು ಅಂತ ಇವಾಗ ತೋರಿಸ್ಬಿಟ್ಟಿದ್ದಾರೆ. ಆವಾಗಲೂ ಅವ್ರು ಚೆನ್ನಾಗಿ ಕಾಣ್ತಾರೆ ಅಂತ ಇದ್ರಲ್ಲಿ ಪ್ರೂವ್ ಆಗೋದು. ಸೊ ಇನ್ನು 20 ವರ್ಷ ಆದರೂ ಇವ್ರ ಸಿನಿಮಾಗಳಿಗೆ ಏನು ಬರವಿಲ್ಲ, ಇವ್ರ ಸೆಲೆಬ್ರಿಟೀಸ್ಗೆ ಏನು ಬರವಿಲ್ಲ, ಈ ಅದೇ ಥರ ಇನ್ನೂ ಹಬ್ಬಗಳು ಸಿಗ್ತಾನೆ ಇರುತ್ತೆ. ಸೊ ಬನ್ನಿ ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡಿಬಿಡಿ. ಯಾರು ಮಿಸ್ ಮಾಡಿಬಿಡಿ, ದರ್ಶನ್ ಸರ್ ಫ್ಯಾನ್ಸ್ ಅಷ್ಟೇ ಇಲ್ಲ, ಕನ್ನಡಿಗರು ಯಾರು ಮಿಸ್ ಮಾಡಿಬಿಡಿ, ಪರಭಾಷಿಕರು ಅಷ್ಟೇ, ಬೇರೆ ಭಾಷೆಯವರು. ಇಫ್ ಯಾರ ಸಿನಿಮಾ ಲವರ್, ಒಂದೊಳ್ಳೆ ಸಿನಿಮಾನ ಇಷ್ಟಪಡ್ತೀರಾ ಅಂದ್ರೆ ಬಂದು ನೋಡಿ. ಯಾವ ತಮಿಳು ಇಲ್ಲ, ತೆಲುಗು ಇಲ್ಲ, ಯಾವ ಮಲಯಾಳಂ ಇಲ್ಲ, ಇದರಲ್ಲಿರೋ ಫೈಟ್ ಅನ್ನೋ ಅಜ್ಜಿ ಯಾವುದರಲ್ಲೂ ಇಲ್ಲ.